ಜಾವ್ಲಿನ್ ಹೀರೋ ನೀರಜ್ ಚೋಪ್ರಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ ನಂತರ ಮೊದಲ ಬಾರಿಗೆ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಸ್ಪರ್ಧಿಸಿದ ನೀರಜ್ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಫಿನ್ಲೆಂಡ್ ನಲ್ಲಿ ನಡೆದ ಫಿನ್ಲೆಂಡ್ ಗೇಮ್ಸ್ ನಲ್ಲಿ ಪಾವೋ ನೋರ್ಮಿ ಬೆಳ್ಳಿಯನ್ನು ಗೆದ್ದಿದ್ದರು. 89.30 ಮೀಟರ್ ಎಸೆದ ನೀರಜ್ ತಮ್ಮದೇ ರಾಷ್ಟ್ರೀಯ ದಾಖಲೆಯನ್ನು ಮುರಿದರು. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 87.58 ಮೀಟರ್ ದೂರ ಎಸೆದು ಚಿನ್ನವನ್ನು ಗೆದ್ದಿದ್ದರು. ಇದರೊಂದಿಗೆ ಟ್ರ್ಯಾಕ್ ಮತ್ತು ಫೀಲ್ಡ್ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ ನೀಡಿದ ಮೊದಲ ಅಥ್ಲೀಟ್ ಎನಿಸಿಕೊಂಡರು. ನೀರಜ್ ಚೋಪ್ರಾ ಮೊದಲ ಪ್ರಯತ್ನದಲ್ಲಿ 86.92 ಮೀಟರ್ ಮತ್ತು ಎರಡನೇ ಪ್ರಯತ್ನದಲ್ಲಿ 89.30 ಮೀಟರ್ ಎಸೆದರು. ಅನಂತರ ಮೂರು ಪ್ರಯತ್ನಗಳು ಕೈತಪ್ಪಿದವು. ಕೊನೆಯ ಪ್ರಯತ್ನದಲ್ಲಿ 85.85 ಕ್ಕೆ ಸೀಮಿತಗೊಂಡರು. ಫಿನ್ಲೆಂಡ್ನ ಓಲಿವರ್ ಹೈಲ್ಯಾಂಡರ್ 89.83 ಮೀಟರ್ ಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರು ಚೋಪ್ರಾ ಅವರ ಈ ಸಾಧನೆಯನ್ನು ಶ್ಲಾಘಿಸಿದ್ದು ನೀರಜ್ ಚೋಪ್ರಾ ಮತ್ತೆ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಪಾವೋ ನೋರ್ಮಿ ಗೇಮ್ಸ್ ನಲ್ಲಿ ನೀರಜ್ ಚೋಪ್ರಾ 89.30 ಮೀಟರ್ ದೂರದ ಜಾವ್ಲಿನ್ ಅನ್ನು ಎಸೆದು ಹೊಸ ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದ್ದಾರೆ. ನಾನು ಅದನ್ನು ನೋಡಿ ರೋಮಾಂಚನಗೊಂಡೆ ಎಂದು ಹೇಳಿದ್ದಾರೆ. ಇನ್ನು ನೀರಜ್ ಜೂನ್ 30 ರಂದು ಡೈಮಂಡ್ ಲೀಗ್ನ ಸ್ಟಾಕ್ಹೋಮ್ ಲೀಗ್ಗೆ ತೆರಳುವ ಮೊದಲು ಫಿನ್ಲೆಂಡ್ ನಲ್ಲಿ ನಡೆಯುವ ಕುರುಟೆನ್ ಗೇಮ್ಸ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆಯುವ ಕಾಮನ್ವೆಲ್ತ್ ಗೇಮ್ಸ್ ನ ಮೊದಲ ನೀರಜ್ ಜೂನ್ 30 ರಂದು ಡೈಮಂಡ್ ಲೀಗ್ನ ಸ್ಟಾಕ್ಹೋಮ್ ಲೀಗ್ಗೆ ತೆರಳುವ ಮೊದಲು ಫಿನ್ಲೆಂಡ್ನಲ್ಲಿ ನಡೆಯುವ ಕುರುಟೆನ್ ಗೇಮ್ಸ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುವ ಕಾಮನ್ವೆಲ್ತ್ ಗೇಮ್ಸ್ನ ಮೊದಲು ಓರೆಗಾನ್ನಲ್ಲಿನ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.